ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ಈ ಚಳಿಯಲ್ಲಿ ಏನಾದರೂ ಖಾರವಾಗಿ ರುಚಿಯಾಗಿ ಏನಾದರೂ ತಿನ್ನಬೇಕಂತ ಅನಿಸುತ್ತೆ ಅಲ್ವಾ? ಸೊ ಅದಕ್ಕಾಗಿ ಇವಾಗ ಚಳಿ ಅಂತಲ್ಲ, ಎಲ್ಲ ಟೈಮಲ್ಲೂ ಕೂಡ ತಿನ್ಬೋದು ಈ ಫುಡ್ನ. ಆ ಫುಡ್ನ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಏನು ಅಂತ ಅಂದರೆ, ರಾಗಿ ಮುದ್ದೆ ಮಾಡೋದು ಹೇಗೆ, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಫುಲ್ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಎಷ್ಟೊಂದು ಜನ ನನಗೆ ಕೇಳಿದ್ದೀರಾ ಕೂಡ, ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ, ಹೇಗೆ ಮಾಡೋದು ಅಂತ ತೋರಿಸಿ ಅಂತ. ಅದಕ್ಕೋಸ್ಕರನೂ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ತೊಗರಿ ಕಾಳು ಉಪ್ಸಾರು ಮಾಡ್ತಿದ್ದೀನಿ. ಎಲ್ಲ ಕಾಳಲ್ಲೂ ಮಾಡ್ಬೋದು. ಇವಾಗ ರಾ ಸೀಸನ್ ಅಂದರೆ ಹಸಿ ಕಾಳು ಸಿಗುತ್ತಲ್ವಾ, ಅದನ್ನು ತೊಗೊಂಬಂದು ಮಾಡಿದ್ರೆ ಇನ್ನೊಂದು ತುಂಬ ಟೇಸ್ಟಿ ಆಗಿರುತ್ತೆ. ಇಲ್ಲ, ಆ ಥರ ಹಸಿ ಕಾಳು ಸಿಗ್ತಿಲ್ಲ ಅಂದಾಗ ನಾವು ಹೆಸರು ಕಾಳಾಗಿರ್ಬೋದು, ಡ್ರೈ ಏನಿರುತ್ತೆ ಒಣಗಿದ ಕಾಳುಗಳು ಅದನ್ನು ನೆನೆಸ್ಬಿಟ್ಟು ಕೂಡ ಮಾಡ್ಬೋದು. ಹುಳಿ ಕಾಳಲ್ಲೂ ಮಾಡ್ತಾರೆ, ತುಂಬ ಕಾಳಲ್ಲಿ ಮಾಡ್ತಾರೆ. ಇವಾಗ ಸೀಸನ್ ಇರೋದೇನದು ಬಟಾಣಿ ಮತ್ತು ಹುಳಿಕಾಯಿ, ಅವರೆಕಾಯಿ ಸೀಸನ್ ಇರೋದರಿಂದ ಅದನ್ನು ತೊಗೊಂಬಂದು ಇವತ್ತು ತೊಗರಿ ಕಾಳನ್ನ ತೊಗೊಂಬಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಯಾವುದೇ ಹೊಸ ವೀಡಿಯೋ ರಿಲೀಸ್ ಮಾಡಿದ್ರು ನಿಮಗೆ ಕೂಡ ಫಸ್ಟ್ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಟೈಮ್ ಯಾಕೆ ವೇಸ್ಟ್ ಮಾಡೋದು, ವೀಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಹಾಯ್, ಹಲೋ. ನಾನಿವತ್ತು ನಿಮಗೆ ಮುದ್ದೆ ಮತ್ತು ಉಪ್ಸಾರು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಮುದ್ದೆ ಮಾಡೋದನ್ನು ಕೂಡ ಹೇಳ್ಕೊಡ್ತೀನಿ, ಮತ್ತು ತೊಗರಿ ಕಾಳು ಉಪ್ಸಾರು ಮಾಡೋದನ್ನು ಕೂಡ ಹೇಳ್ಕೊಡ್ತೀನಿ. ಹೇಗೆ ಏನು ಅನ್ನೋದು ನೋಡ್ತಾ ಇರಿ ವೀಡಿಯೋನ ಕೊನೆವರೆಗೂ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ಬೋದು ಏನಂತ. ವೆರೈಟೀಸ್ ವೆರೈಟೀಸ್ ಅವ್ರು ಮಾಡ್ತಾರೆ. ಮುದ್ದೆ ಮಾಡೋದ್ರಲ್ಲೂ ಡಿಫ್ರೆಂಟ್ ಸ್ಟೈಲ್ ಇರುತ್ತೆ, ತೊಗರಿ ಕಾಳು ಮಾಡೋದ್ರಲ್ಲೂ ತುಂಬ ವೆರೈಟೀಸ್ ಇರುತ್ತೆ. ತೊಗರಿಕಾಯಿ ಸಾಂಬಾರು ಮಾಡೋಕ್ಕೆ ತೊಗರಿಕಾಯಿ ಎಲ್ಲ ಬಿಡಿಸ್ಕೊತಿದ್ದೀವಿ. ನೆನ್ನೆ ರಾತ್ರಿನೇ ಸ್ವಲ್ಪ ಬಿಡಿಸಿಟ್ಟಿದ್ವಿ, ಆದರೆ ಮರ್ತೋಗಿತ್ತು. ಇವಾಗ ಬಿಡಿಸಿ ಇಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ ನೋಡಿ. ಅಯ್ಯಪ್ಪ, ಒಂದೊಂದು ಕೆ ಜಿ ಬಿಡ್ಸೋಕ್ಕಾಗ್ತಿಲ್ಲ. ಹಿಂದೆ ಎಲ್ಲ ಎಷ್ಟೊಂದು ತೊಗೊಂಬಂದು ಮಾಡೋರಂತಲ್ಲ, ಅವ್ರು ಹೆಂಗೆ ಮಾಡ್ತಿದ್ರು ಅಂತಲೇ ಗೊತ್ತಾಗ್ತಿಲ್ಲ. ನನಗಂತೂ 1 hour ಆಯಿತು 1 kg ಬಿಡಿಸೋಷ್ಟರೊಳಗೆ, ಸಾಕಾಗೋಗ್ತಿದೆ. ಫೈನಲಿ ಬಿಡ್ಸಾಯಿತು ಎಲ್ಲ. ಇವಾಗ ಸಾಂಬಾರಿಗೆ ಪ್ರಿಪೇರ್ ಮಾಡೋಣ, ಬನ್ನಿ. ಇಲ್ಲಿ ಉಪ್ಸಾರಿಗೆ ಬೇಕಾಗಿರೋದು ತೊಗರಿ ಕಾಳನ್ನ ನಾನು ತೊಗೋತಾ ಇದ್ದೀನಿ. ಎಷ್ಟು ಬೇಕಷ್ಟು ನೀವು ತೊಗೋಬೇಕಾಗತ್ತೆ, ನಿಮಗೆ ನೋಡಿಕೊಂಡು ಎಷ್ಟು ಬೇಕಂತೇಳಿ. ನಾನು ಇವಾಗ ನಾನಿಲ್ಲಿ ಇದರಲ್ಲಿ 2 bowl ತೊಗೋತಾ ಇದ್ದೀನಿ, ಯಾಕಂದರೆ ಮೆಷರ್ಮೆಂಟ್ ಸರಿಯಾಗಿ ಗೊತ್ತಾಗುತ್ತೆ ನನಗೆ ಅಂತೇಳಿ. 2 bowl ನನಗೆ ಬೇಕಾಗತ್ತೆ ಇವತ್ತು. ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡಬೇಕಾಗತ್ತೆ, ಯಾಕಂದರೆ ಒಳಗಡೆನೇ ಇರುತ್ತೆ. ಆದ್ರೂ ಎಷ್ಟೇ ಆದರೂ ನಾವು ಕ್ಲೀನ್ ಮಾಡುವಾಗೆಲ್ಲ ನೆಲದಲ್ಲೆಲ್ಲ ಹಾಕಿರ್ತೀವಲ್ವ, ಸೊ ಹಾಗಾಗಿ ಕ್ಲೀನಾಗಿ ಒಂದ್ಸರಿ ವಾಶ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆನೆ ನಾನು ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ಕುಕ್ ಮಾಡ್ತೀನಿ. ಎಷ್ಟು ಖಾರ ಬೇಕೋ ಅಷ್ಟು ನಾವಿಲ್ಲಿ ಜೀರಿಗೆ ಮೆಣಸೆಲ್ಲ ಹಾಕೋದ್ರಿಂದ, ಸೊ ಎಷ್ಟು ಬೇಕಷ್ಟು ನಾವು ತೊಗೋಬೇಕಾಗತ್ತೆ. ನೋಡಿಕೊಂಡು ನೀವು ಎಷ್ಟು ಖಾರ ತಿಂತೀರಾ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಲೀನಾಗಿ ಈ ಥರ ವಾಶ್ ಮಾಡ್ಕೊಳ್ಳಿ, ಧೂಳೆಲ್ಲ ಹೋಗುತ್ತೆ. ಇಲ್ಲ ಅಂದರೆ ಹಾಗೆ ಕುಕ್ ಮಾಡಿದ್ರೆ ನಾವು ನೆಲದಲ್ಲಿ ಹಾಕೆಲ್ಲ ಬಿಡಿಸಿರ್ತೀವಲ್ವ, ಸೊ ಹಾಗಾಗಿ. ಸೊ ನೀವು ನೋಡಿಕೊಂಡು ಸಾಂಬಾರಿಗೆ ನೀರು ಹಾಕೋಬೇಕಾಗುತ್ತೆ, ಅಂದರೆ ಕಾಳು ಬೇಯೋದಕ್ಕೆ, ಯಾಕೆಂದರೆ ನೀರು ಜಾಸ್ತಿ ಇದ್ದು ಕಾಳು ಕಮ್ಮಿ ಇದ್ದು ಆವಾಗ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ನೋಡ್ಕೋಬೇಕಾಗುತ್ತೆ. ನೀವು 2 bowl ಇದು ಹಾಕಿದ್ರೆ ಅಂದರೆ ಒಂದು 3 bowl ಅಷ್ಟು ನೀವು ಇದರಲ್ಲಿ ಒಂದು 3 bowl ಅಷ್ಟು ವಾಟರ್ ಹಾಕಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ನಾವು ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸೋಣ, ಯಾಕೆಂದರೆ ಕಾಳು ಉಪ್ಪಿಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ನಾನು ಪುಡಿ ಉಪ್ಪೇ ಹಾಕೋದು, ಹಾಗಾಗಿ ನನಗೆ ಇದು ಎಷ್ಟು ಹಾಕಬೇಕಂತ ಇರುತ್ತೆ ನೀವು ನೋಡ್ಕೊಂಡು ಹಾಕಬೇಕಾಗತ್ತೆ. ಸೊ ಇವಾಗ ಇದನ್ನು ಕುಕ್ ಮಾಡೋಣ. ಸೊ ಇದನ್ನು ಇವಾಗ ಕುಕ್ಕಿಡೋಣ. ಇದು 2 whistles ಅಥವಾ 1 whistle ಬೇಯುತ್ತೆ, ಯಾಕೆಂದರೆ ಹಸಿ ಕಾಳು ಆಗಿರೋದ್ರಿಂದ 2 whistles ಕುಕ್ ಆಗಿಬಿಡುತ್ತೆ. ನೋಡ್ಕೊಂಡು ಇದು ಮಾಡ್ಕೊಳ್ಳಿ, ಆಮೇಲೆ ತುಂಬ ಕುಕ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ ಇವಾಗ ಇದು ಬೆಂದಿದೆ ಕಾಳು, ನೋಡಿ 2 whistles ಈ ಥರ ಬೆಂದಿದೆ. ಈ ಥರ ಬೇಯಬೇಕು ಕಾಳು. ಇದರಲ್ಲಿ ಮೆಣಸಿನ್ಕಾಯಿ ಬೆಂದಿರೋದನ್ನ ನಾನು ಎತ್ತಿಟ್ಕೋತಿದ್ದೀನಿ. ಈ ಥರ ಇವಾಗ ಇದು ಚೆನ್ನಾಗಿ ಬೆಂದಿದೆ, ನೋಡ್ತಿರ್ಬೋದು ರಚನ ನೋಡಿ, ಕಲರ್ ಒಂಥರ ಡಿಫ್ರೆಂಟ್ ಕಲರ್ ಆಗಿದೆ. ಇಲ್ಲಿ ಇವಾಗ ನಾವು 1 spoon ಅಷ್ಟು, ಅಂದರೆ 1 sout ಅಷ್ಟು ಖಾರ ರುಬ್ಬಕ್ಕೆ ಎತ್ತಿಟ್ಕೋಬೇಕಾಗತ್ತೆ. ಈ ಖಾರ ರುಬ್ಬೋದಕ್ಕೆ ಈಗ ಸ್ವಲ್ಪ, ಅಂದರೆ ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಇಟ್ಕೋಬೇಕಾಗುತ್ತೆ. ನೀವು ತುಂಬ ದಿನ ಇಟ್ಕೋಬೇಕು ಮಸಾಲೆ ಏನಾಗಿದ್ರೆ ಕಾಳು ಸೇರಿಸ್ಕೋಬೇಡಿ, ಅದನ್ನು ಬೇರೆ ರುಬ್ಕೊಳ್ಳಿ. ಇಲ್ಲಾಂದರೆ ಟೇಸ್ಟಿ ತುಂಬ ಚೆನ್ನಾಗಿ ಬರುತ್ತೆ ಕಾಳು ಹಾಕಿದ್ರೆ ಮಸಾಲೆಗೆ. ಈಗ ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳೋಣ, ಬನ್ನಿ. ಮಸಾಲೆ ರುಬ್ಬಕ್ಕೆ ನಾನಿಲ್ಲಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಒಂದು ಗೋಲಿಯಷ್ಟು ಇದರ ಆಕಾರದಷ್ಟು ಹುಣಸೆ ಹಣ್ಣು, ಮತ್ತು ಬೇಯಿಸಿರೋ ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ಮೆಣಸು ನೋಡಿ, ಕರಿ ಮೆಣಸು ತೊಗೋಬೇಕಾಗುತ್ತೆ, ಉಂಡೆ ಮೆಣಸು. ನೀವು ಪೌಡರ್ ಇದ್ದರೆ ಪೌಡರ್ನೂ ಹಾಕ್ಬೋದು, ಇವಾಗೆಲ್ಲ ಇನ್ಸ್ಟೆಂಟ್ ಬರ್ತಿದೆ ಪೌಡರ್ಸ್, ಜೀರಿಗೆ ಪೌಡರು, ಮೆಣಸು ಪೌಡರೆಲ್ಲ. ಬಟ್ ಒರ್ಜಿನಲ್ ಹಾಕಿದ್ರೆ ಅಂದರೆ
ಹುಂಡೆದ ಹಾಕಿದ್ರೆ ಇನ್ನೂ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ತೆಗೆದಿಟ್ಕೊಂಡಿದ್ನಲ್ವ ಒಂದು ಬೌಲ್ ಕಾಳು, ಆ ಕಾಳನ್ನೂ ಹಾಕಿ ರುಬ್ಬೋಣ. ಏಕೆಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಿಮ್ಗೆ ಎಷ್ಟು ಮೆಣಸಿನ್ಕಾಯಿ ಬೇಕಾದ್ರಲ್ಲಿ ನೋಡ್ಕೊಳ್ಳಿ. ಈ ದಪ್ಪ ಮೆಣಸಿನ್ಕಾಯಲ್ಲಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಅದಕ್ಕೆ ನಾನು ಜಾಸ್ತಿ ಹಾಕ್ತಿದ್ದೀನಿ. ಮಸಾಲೆ ಉಳಿದ್ರೂ ಇಟ್ಕೋಬೋದು ನೋಡಿ. ಅದರಲ್ಲೇ ಸ್ವಲ್ಪ ನೀರಿದೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಗ್ರೈಂಡ್ ಮಾಡೋಣ. ಅದೇ ನೀರಿಂದ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟನ್ನು ಕೂಡ. ನೋಡಿ ಇಲ್ಲಿ ಪೇಸ್ಟ್ ಚೆನ್ನಾಗಾಗಿದೆ. ನೀವು ತುಂಬ ದಿನ ಇಟ್ಕೋತೀನಿ ಅಂದರೆ ಕಾಳು ರುಬ್ಬದೇ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನೊಂದು ಸ್ವಲ್ಪ ಗ್ರೈಂಡ್ ಆಗಬೇಕು ನುಣ್ಣಗೆ ಅಂತಂದರೆ ಇನ್ನು ಸ್ವಲ್ಪ ನೀರು ಹಾಕಿ ಇದು ಮಾಡ್ಕೋಬೋದು. ಈ ಕಾಳನ್ನ ಬೇಕಾದರೆ ನೀವು ಸ್ವಲ್ಪ ಬೇಕಂದರೆ ಎತ್ತಿಟ್ಕೋಬೋದು, ಪಲ್ಯ ಥರನೂ ಮಾಡ್ಕೋಬೋದು. ನಾನು ಇವತ್ತಿಲ್ಲಿ ಉಪ್ಸಾರು ಆಗಿರೋದ್ರಿಂದ ಒಂದೇ ಟೈಮಿಗೆ ಆಗಿರೋದ್ರಿಂದ ನಾನು ಹಾಗೇ ಮಾಡ್ತಿದ್ದೀನಿ ಅದರೊಳಗೆ ಕಾಳು ಹಾಕ್ಕೊಂಡು. ಈಗ ನಿಮ್ಗೆ ಮಸಾಲೆ ಎಷ್ಟು ಬೇಕು ಅಷ್ಟು ಅದನ್ನು ಅದರೊಳಗೆ ಹಾಕ್ಕೊಳ್ಳಿ. ಮತ್ತು ಅದರಲ್ಲಿ ಉಳಿದಿರುತ್ತಲ್ಲ ಅದನ್ನು ಅದೇ ನೀರಿಂದ ತೊಗೊಂಡು ಸ್ವಲ್ಪ ಕ್ಲೀನ್ ಮಾಡ್ದಂಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಗೆ ಕುತ್ಕೊಂಡಿರುತ್ತೆ, ಕೈಯಲ್ಲಿ ಖಾರ ಆಗಿಬಿಡುತ್ತಲ್ವ ಕೈಯೆಲ್ಲ, ಹಾಗಾಗಿ ಕ್ಲೀನ್ ಮಾಡಿ ಅದರೊಳಗೆ ನೀರು ಹಾಕಿ ಅದನ್ನು ಅದರೊಳಗಡೆ ಹಾಕಿ ಸಾಂಬಾರು ಒಳಗಡೆ. ನೀವು ಪಲ್ಯ ಮಾಡಿಕೊಂಡು ಬೇಕಾದರೆ ಇದು ಮಾಡ್ಬೋದು, ಇಲ್ಲ ಒನ್ ಟೈಮಿಗೆ ಮಾಡ್ಕೋತೀವಿ ಅಂದರೆ ಈ ಥರ ಅದರೊಳಗಡೆ ಮಿಕ್ಸ್ ಮಾಡ್ಕೊಂಡು ಇದು ಮಾಡ್ಬೋದು. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಅಂತೆ, ಸೊ ಹಾಗಾಗಿ ನಾನು ಮಾಡಿದ್ದು. ನಾನು ಇವತ್ತಿದ್ರ ಜೊತೆಗೆ ಮುದ್ದೆನೂ ಕೂಡ ಹೇಳ್ಕೊಡ್ತಿದ್ದೀನಿ. ಸೊ ನಾನು ಅಳತೆಗೆ ಅಂತ ಯಾವಾಗಲೂ ಇಟ್ಕೋತೀನಿ. ಇದರಲ್ಲಿ ಮೂರು ಬೌಲ್ ಹಾಕ್ತೀನಿ, ಎರಡು ಬೌಲು ಹಸಿಟ್ಟು ತೊಗೋತೀನಿ ರಾಗಿ ಹಿಟ್ಟನ್ನು. ಸೊ ಮೂರು ಬೌಲ್ ಇದರಲ್ಲಿ ನೀರು ಹಾಕ್ಕೋತೀನಿ, ಮೂರು ಬೌಲು ನೀರು ಹಾಕ್ತೀನಿ. ಅದಕ್ಕೆ ನೀನು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಒಬ್ಬೊಬ್ರು ಉಪ್ಪಾಕಿ ಮಾಡ್ತಾರೆ, ಒಬ್ಬೊಬ್ರು ಉಪ್ಪಾಕ್ತೆ ಮಾಡ್ತಾರೆ, ಅದು ಅವ್ರ ಮೇಲೆ ಡಿಪೆಂಡು. ನಾನು ಉಪ್ಪು ಹಾಕ್ತೀನಿ. ನಾನು ಅದಕ್ಕೆ ಇಲ್ಲಿ ಸ್ವಲ್ಪ ಹಿಟ್ಟನ್ನ ಹಾಕ್ಕೋತಿದ್ದೀನಿ, ಹಸಿಟ್ಟು ಹಾಕ್ಕೋತೀನಿ ರಾಗಿ ಹಿಟ್ಟನ್ನ. ಇದನ್ನು ಸ್ವಲ್ಪ ಹಿಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಡೋಕ್ಕೆ ಮುಂಚೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಯಾಕೆಂದರೆ ಮಿಕ್ಸ್ ಮಾಡದೇ ಇದ್ದರೆ ಗಂಟಲಿನ ಥರ ಆಗಿಬಿಡುತ್ತೆ. ಆಮೇಲೆ ಇದನ್ನು ಸ್ಟವ್ ಮೇಲೆ ಇಟ್ಟಮೇಲೆ ಅಷ್ಟೇ ಕ್ಲೀನಾಗಿ ಈ ಥರ ಕೈ ಹಾಕ್ಕೋತಿರ್ಬೇಕಾಗತ್ತೆ. ಇದನ್ನು ಇವಾಗ ಸ್ಟವ್ ಮೇಲೆ ಇಡೋಣ. ಇದನ್ನು ಇವಾಗ ಲೋ ಫ್ಲೇಮಲ್ಲಿ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಲೋ ಫ್ಲೇಮ್ ಇಡಬೇಕಾಗತ್ತೆ, ಇಲ್ಲಾಂದರೆ ಗಂಟು ಗಂಟು ಆಗ್ತಿರುತ್ತೆ. ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ತಿರ್ಬೇಕಾಗತ್ತೆ. ಮಿಕ್ಸ್ ಆಗಿಲ್ಲ ಅಂದರೆ ಅದು ಗಂಟು ಗಂಟು ಥರ ಆಗಿಬಿಟ್ಟು ಫುಲ್ ಮುದ್ದೆನೇ ಕರೆಕ್ಟಾಗಿ ಬರಲ್ಲ, ಆಮೇಲೆ ನೀವೇನೇ ಟ್ರೈ ಮಾಡಿದ್ರೂ ಕೂಡ ಕ್ಲೀನಾಗಿ ಆಗಲ್ಲ. ಸೊ ಅದಕ್ಕಾಗಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ ಬೇರೆ ಕೆಲಸದ ಜೊತೆ ಇದನ್ನು ಕೂಡ. ಇಲ್ಲಾಂದರೆ ಒಂಥರ ದಪ್ಪ ದಪ್ಪ ಹಿಟ್ಟು ಇದಾದಂಗೆ ಆಗುತ್ತೆ. ಈ ಥರ ನೋಡಿ ಕಲ್ಲರೇ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ. ಆ ಥರದವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಬೇಕಾಗತ್ತೆ. ಅದು ನೋಡಿ ಈ ಥರ ಥಿಕ್ನೆಸ್ ಆಗಿ ಬರಬೇಕು, ಗಟ್ಟಿಯಾಗಬೇಕು. ಅದೇ ನನ್ನ ಫ್ರೆಂಡ್ ಒಂದು ಸರಿ ಮಾಡೋಕ್ಕೋಗಿ ತುಂಬ ಅವಸ್ಥೆ ಆಗಿಬಿಡಿತ್ತು. ಇದನ್ನೇ ಇದೇ ಮುದ್ದೆ ಆಗುತ್ತೆ ಅಂತೇಳಿ ಗಟ್ಟಿ 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 2 hours ತೊಗೊಂಡಿದ್ದಾಳೆ ಅವಳು. ಆ್ಯಕ್ಚುಲಿ ಮಾಡೋಕ್ಕೆ ಗೊತ್ತಾಗ್ದೇ ಇದರಲ್ಲೇ ಗಟ್ಟಿ ಬರುತ್ತೆ ಅಂತ ಶಿ ಥಿಂಕ್ ಮೇ ಬಿ ಶಿ ಮೈಟ್. ಹಾಗಾಗಿ ಅವಳಿಗೋಸ್ಕರನೂ ಈ ವಿಡಿಯೋ ಮಾಡ್ತಿದ್ದೀನಿ. ಮುದ್ದೆ ಮಾಡೋರು ತುಂಬ ಜನ ವೆರೈಟಿ ವೆರೈಟಿ ಮಾಡ್ತಾರೆ. ಉಪ್ಪನ್ನ ಹಾಕಲ್ಲ ಒಬ್ಬೊಬ್ಬರು, ಯಾಕೆಂದರೆ ತುಂಬ ಜನ ನಾನು ಕೇಳಿದ್ದೀನಿ ನೋಡಿದ್ದೀನಿ ಕೂಡ ಉಪ್ಪು ಹಾಕ್ಬಾರ್ದು ರಾಗಿಗೆ ಅಂತೇಳಿ ಉಪ್ಪು ಹಾಕಲ್ಲ. ಕೆಲವೊಬ್ಬರು ಈ ಥರ ಬೋಳ್ ಇಟ್ಟು ಮಾಡ್ತಾರೆ ಅಂದರೆ ಬರೀ ಹಿಟ್ಟನ್ನೇ ಹಾಕ್ಬಿಟ್ಟು ಹಸಿಟ್ಟು ಹಾಕ್ಬಿಟ್ಟು. ಇನ್ನು ಕೆಲವೊಬ್ಬೊಬ್ಬರು ಅನ್ನ ಹಾಕ್ಬಿಟ್ಟು ಕೂಡ ಮಾಡ್ತಾರೆ. ಇದು ಇವಾಗ ಲೋ ಫ್ಲೇಮಲ್ಲೇ ಇದಾಗ್ತಿದೆ. ಸೊ ನೋಡಿ ಅದು ಈ ಥರ ಬಾಯ್ಲ್ ಥರ ಆಗಬೇಕು, ಮೆಣಸಿದೇನು ಬರ್ತಿದೆ ಅದು ಕ್ಲೀನಾಗಾದರೆ ಹಿಟ್ಟು ಗಂಟು ಗಂಟು ಆಗಲ್ಲ. ಇದನ್ನು ನೀವು ಟೆಕ್ಸ್ಚರ್ ಇದು ಮಾಡ್ಕೊಂಬಿಟ್ರೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಇದು ಮಾಡ್ಕೊಂಬಿಟ್ರೆ ಅದು ಫುಲ್ಲು ಗಟ್ಟಿ ಗಟ್ಟಿ ಥರ ಆಗಿಬಿಡುತ್ತೆ. ನೀವು ಅದಕ್ಕೆ ಕೈ ಆಡಿಸ್ತಾ 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 ಮಾಡ್ಕೋಬೇಕಾಗತ್ತೆ. ಸೊ ನಾನು ಇವಾಗ ಇದಕ್ಕೆ ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ಟು ಅವ್ರ ಹಿಟ್ಟನ್ನ ಹಾಕ್ತಿದ್ದೀನಿ. ತುಂಬ ತೆಳ್ಳಗಿದ್ರೂ ಚೆನ್ನಾಗಲ್ಲ, ತುಂಬ ಗಟ್ಟಿ ಇದ್ದರೂ ಚೆನ್ನಾಗಲ್ಲ, ಒಂದು ಮೀಡಿಯಮ್ ಆಗಿರಬೇಕು. ಸೊ ಇದನ್ನು ಇವಾಗ ಒಂದು 10 minutes ಕಡಿಮೆ ಫ್ಲೇಮಲ್ಲೇ, ನೀವು ಫ್ಲೇಮ್ ಜಾಸ್ತಿ ಇಟ್ಬಿಟ್ರೆ ಎಲ್ಲ ಉಕ್ಕೊಂಬಂದ್ಬಿಡುತ್ತೆ. ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 minutes ನೀವು ಅದನ್ನು ಬಾಯ್ಲ್ ಮಾಡಬೇಕಾಗತ್ತೆ. 10 minutes ನೋಡಿ ಫ್ಲೇಮ್ನ ನೀವೇನಾದ್ರು ಲೋ ಅಲ್ಲಿದೆ ಹೈಯಲ್ಲಿ ಇಟ್ಬಿಟ್ಟು ಈ ಥರ ಬಂದು ಉಕ್ಕೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಲೋ ಅಲ್ಲಿ ಇಡಬೇಕಾಗತ್ತೆ, ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ, ಕಡಿಮೆ ಫ್ಲೇಮಲ್ಲಿ. ಸೊ ಇವಾಗ ಇದಾಗಿದೆ. ನೀವು ಮುದ್ದೆ ಕೋಲಿದ್ರೆ ಮುದ್ದೆ ಕೋಲಲ್ಲೇ ಮಾಡ್ಬೋದು, ನಾನು ಇದರಲ್ಲೇ ಮಾಡೋದು ಯಾವಾಗಲೂ, ಬಿಕಾಸ್ ನನಗೆ ಇದು ಕಂಫರ್ಟಬಲ್ ಅಂತ ಅನಿಸುತ್ತೆ. ಕೋಲೆಲ್ಲ ತಂದು ಅಷ್ಟು ಕಂಫರ್ಟಬಲ್ ಇಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಮುಂಚೆ, ಇಲ್ಲಾಂದರೆ ಇಲ್ಲ ಗಟ್ಟಿ ಆಗಿಬಿಡುತ್ತೆ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿದೆ, ಇವಾಗ ಮಿಕ್ಸ್ ಆಗಬೇಕಿದ್ದು, ಇಲ್ಲಾಂದರೆ ಹಂಗೆ ಉಂಡೆ ಉಂಡೆ ಇಟ್ಟರೆ ಗಂಟು ಗಂಟು ಸಿಗುತ್ತೆ. ಸೊ ಕ್ಲೀನಾಗಿ ಇದನ್ನು ಇವಾಗ ಈ ಥರ ಮಾಡ್ಕೊಳ್ಳಿ. ನೋಡಿ ನಿಮಗೆ ಮುದ್ದೆ ಬಂದಿದೆಯಾ ಇಲ್ವಾ ಅಂತೇಳಿ ಗೊತ್ತಾಗಬೇಕಂದ್ರೆ ಸೊ ಈ ಥರ ಮಾಡಬೇಕಾಗತ್ತೆ. ಅವಾಗ ಅಂಟ್ಕೊಂಡ್ರೆ ಅದು ಮುದ್ದೆ ಆಗಿಲ್ಲ ಬೆಂದಿಲ್ಲ ಅಂಥೇಳಿ, ಅಂಟಿಲ್ಲ ಈ ಥರ ಲೂಸ್ ಸ್ಟಿಕ್ ಆಗ್ತಿಲ್ಲ ಅಂದರೆ ಕ್ಲೀನಾಗಿ ಬೆಂದಿದೆ ಅಂತ ಅರ್ಥ. ಸೊ ನೋಡಿ ಇವಾಗ ಇದು
ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡೋದು ಈಸ್ ಅ ಮೇನ್ ಇಂಪಾರ್ಟೆಂಟು, ಯಾಕೆಂದರೆ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಹಂಗೆ ಪುಡಿ ಪುಡಿ ಥರ ವೈಟ್ ವೈಟ್ ಥರ ಸಿಗುತ್ತೆ. ಇದನ್ನು ನಾವು ಇವಾಗ ಮತ್ತೆ 5 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡೋಣ. ಸ್ಟವ್ ಆನ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಕುಕ್ ಮಾಡ್ಕೋಬೇಕಾಗತ್ತೆ, ಬೇಯಿಸ್ಕೋಬೇಕಾಗತ್ತೆ. 5 ನಿಮಿಷ ಆಗಬೇಕಿದು. ಹಾಗೆ ಇದ್ರೆ ಹಸಿ ಹಸಿ ಇರುತ್ತಲ್ವ, ಸೊ ಈ ಥರ ಕುಕ್ ಮಾಡಿಕೊಂಡ್ರೆ ಸ್ವಲ್ಪ ಕ್ಲೀನಾಗಿ ಕುಕ್ ಆಗುತ್ತೆ. ಇದು ಸ್ವಲ್ಪ 5 ಮಿನಿಟ್ಸ್ ಕುಕ್ ಆಗಲಿ. ಒನ್ ಥಿಂಗ್, ಇದು ಲೋ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮ್ ಆಗಬಾರ್ದು. ಹೈ ಫ್ಲೇಮಲ್ಲಿಟ್ಟರೆ ಸೀದೋಗುತ್ತೆ, ಅಂದರೆ ತುಂಬ ಸ್ಮೆಲ್ ಬರುತ್ತೆ. ಲೋ ಫ್ಲೇಮಲ್ಲಿಟ್ಟರೆ ಚೆನ್ನಾಗಿ ಕುಕ್ ಆಗುತ್ತೆ, ಸೊ ಲೋ ಫ್ಲೇಮಲ್ಲಿಡೋದು ಬೆಟರ್. ಸೊ ನೋಡಿ ಇವಾಗ ಇದು ಕುಕ್ ಆಗಿದೆ, ಕಲರೇ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಇದನ್ನು ಇವಾಗ ನಾವು ಈ ಥರ ಒಂದು ತಟ್ಟೆ ಅಥವಾ ಮುದ್ದೆ ಇದೆ ಒಂದು ಇದು ಬರುತ್ತೆ ಇವಾಗ ಮರದ ಆ ಥರ ಎಲ್ಲ, ಅದರಲ್ಲಾದರೂ ಮಾಡ್ಕೋಬೋದು ನೀವು, ಇಲ್ಲ ಇದರಲ್ಲಾದರೂ ಮಾಡ್ಕೋಬೋದು. ಮತ್ತು ಇನ್ನೊಂದು ಮಾಡೋಷ್ಟರೊಳಗೆ ಇದು ತಣ್ಣಗಾಗುತ್ತೆ ಅಂದರೆ ಈ ಥರ ಇದು ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹಿಂಗೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಈ ಥರ ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಈ ಥರ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ, ರೌಂಡ್ ರೌಂಡ್ ಗೋಲ್ ಗೋಲಾಗಿ. ಮಾಡೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಯಾವ ಥರ ಮಾಡ್ತೀರಾ ಅಂತ. ಸೊ ನಮ್ಮ ಮನೇಲಿ ನನ್ನ ಮಗಂಗೆ ನನಗೆ ಸ್ವಲ್ಪ ಇವತ್ತು ಕೋಲ್ಡ್ ಇರೋ ಥರ ಇರೋದ್ರಿಂದ ಈ ಸಾಂಬಾರು ನಮಗೆ ಬೆಟರ್ ಅಂತ ಅನ್ನಿಸ್ತಿದೆ. ಇಲ್ಲಿ ನಿಮಗೆ ಮುದ್ದೆ ಚೆನ್ನಾಗಿ ಬೆಂದಿಲ್ಲ ಅಂದರೆ, ಅಂದರೆ ಕ್ಲೀನಾಗಿ ಕುಕ್ ಆಗಿಲ್ಲ ಅಂದ್ರೇ ಲೂಸ್ ಮೋಷನ್ ಆ ಥರ ಎಲ್ಲ ಆಗೋದು, ಇಲ್ಲಾಂದರೆ ಅದು ಈ ಥರ ಕಟ್ಟೋಕ್ಕೂ ಕೂಡ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಕ್ಲೀನಾಗಿ ಅದನ್ನು ಎಷ್ಟು ಟೈಮು ಏನು ಹೇಳಿದ್ದೀನಿ ಆ ಥರ ಬೇಯಿಸ್ಕೊಂಡು ಹೋದರೆ, ಕುಕ್ ಮಾಡ್ಕೊಂಡು ಹೋದರೆ ಕ್ಲೀನಾಗಿ ಬರುತ್ತೆ ಟೆಕ್ಸ್ಚರು ಕೂಡ, ಅಂದರೆ ಗಟ್ಟಿ ಥರನೂ ಆಗುತ್ತೆ, ತುಂಬ ತೆಳುನೂ ಬೇಡ ಗಟ್ಟಿನೂ ಬೇಡ ಆ ಥರ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಾಂದರೆ ಮಕ್ಕಳು ತಿನ್ನೋಕ್ಕೆ ಸ್ವಲ್ಪ ಮೆತ್ತಗೆ ಬೇಕು, ದೊಡ್ಡವ್ರಿಗೆ ಸ್ವಲ್ಪ ಗಟ್ಟಿ ಇದ್ರೂ ಆಗುತ್ತೆ. ಈ ಥರ ಕ್ಲೀನಾಗಿ ನಿಮಗೆ ಯಾವ ಥರ ಬೇಕಾದರೆ ಶೇಪಲ್ಲಿ ಕಟ್ಕೋಬೇಕಾಗತ್ತೆ. ಇದಕ್ಕಿಂತ ಬೆಸ್ಟ್ ಫುಡ್ ಎಲ್ಲರಿಗೆ ಸಿಗುತ್ತೆ. ಇದಕ್ಕೇನು ಮಸಾಲೆ ಆಗಲಿ ಅಥವಾ ಕಾಯಿ ಆಗಲಿ ಆ ಥರ ಯಾವುದೇ ಐಟಮ್ ತುಂಬ ಜಾಸ್ತಿ ಯೂಸ್ ಮಾಡಿಲ್ಲ. ಕಾಯಿ ಎಲ್ಲ ಇದ್ದರೆ ಕೊಲೆಸ್ಟ್ರಾಲ್ ಆ ಥರ ಎಲ್ಲ ಇರುತ್ತಲ್ವ, ಹಾಗಾಗಿ ಇದಂತೂ ಬಾಡಿಗೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಮತ್ತು ಎಲ್ಲದಕ್ಕೂ. ಸೊ ಹಾಗಾಗಿ ಉಪ್ಪು ಸಾಂಬಾರ್ ಮುದ್ದೆ ತಿನ್ನಿ, ಚೆನ್ನಾಗಿರಿ. ಹಿಂದೆ ಎಲ್ಲ ಇದನ್ನೇ ತುಂಬ ತಿಂತಿದ್ರಂತೆ ಆ್ಯಕ್ಚುಲಿ, ಅಂದರೆ ನಮ್ಮಮ್ಮ ಅವರೆಲ್ಲ ಚಿಕ್ಕದಿರ್ತಿದ್ರಲ್ಲ ಆವಾಗ, ಅಂದರೆ ನಮ್ಮ ಕಡೆ ಇದನ್ನೇನು ಮಾಡಲ್ಲ, ನಮ್ಮ ಮನೆಯವ್ರ ಕಡೆ ಮನೆ ಕಡೆನೂ ಮಾಡಲ್ಲ, ಬಟ್ ನಾನು ಕಲ್ತ್ಕೊಂಡು ಮಾಡ್ತೀನಿ ಅಷ್ಟೇ. ಆ್ಯಕ್ಚುಲಿ ನನ್ನ ಮಗಂಗೆ ನನಗೆ ಇವತ್ತು ತುಂಬ ಕೋಲ್ಡ್ ಮತ್ತು ಇದಾಗಿರೋದ್ರಿಂದ ನಮಗೆ ಈ ಥರ ಫುಡ್ ಬೇಕಂತ ಅನಿಸಿತ್ತು. ಸೊ ಹಾಗಾಗಿ ಮಾಡ್ಕೊಂಡ್ವಿ. ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಮತ್ತು ಈ ವೆದರ್ಗಂತೂ ಹೇಳಿ ಮಾಡಿಸಿದಂಥ ಉಪ್ಸಾರು ಮತ್ತು ಮುದ್ದೆ ಒಳ್ಳೆ ಕಾಂಬಿನೇಷನ್ನು. ಅನ್ನಕ್ಕೂ ಕೂಡ ನೀವು ತಿನ್ಬೋದು, ರೈಸ್ ಜೊತೆನೂ ಕೂಡ ತಿನ್ಬೋದು, ಹಾಗೇನಿಲ್ಲ, ಬರೀ ಇದಕ್ಕೆ ಮಾಡಬೇಕು ಅಂತ ಏನಿಲ್ಲ. ರೈಸು ಮುದ್ದೆಗೆ ಎರಡಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಇದು ತಿನ್ಮೇಲೆ ನಮ್ಗೆ ಗ್ಯಾರಂಟಿ ಕೋಲ್ಡ್ ಕಮ್ಮಿ ಆಗುತ್ತೆ, ಕೋಲ್ಡ್ ಮತ್ತು ಫೀವರ್ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇದಕ್ಕಿನ್ನ ಎಷ್ಟು ಎದ್ದಿ ಫುಡ್ ಅಂದರೆ, ಈ ಥರದ ಫುಡ್ಗಳು ತಿನ್ಕೊಂಡು ಹಿಂದಿನ ಕಾಲದಲ್ಲಿ ತುಂಬ ಜನ ಬದುಕಿದ್ದು, ಅಂದರೆ ಇವಾಗಲೂ ಬದುಕ್ತಾರೆ, ಆ ಥರ ಏನಿಲ್ಲ. ಸೊ ನನಗೆ ಗೊತ್ತಿದ್ದ ರೀತಿಲಿ ನಾನು ಉಪ್ಸಾರು ಮಾಡಿದ್ದೀನಿ. ನೋಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ, ನನ್ನ ಮಗ ತಿಂದ ಇವಾಗ ಚೆನ್ನಾಗಿದೆ ಅಂತ ಹೇಳ್ದ. ಈಸಿಯಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಏನು ಅನ್ನೋದನ್ನು. ಅಲ್ವಾ ಫ್ರೆಂಡ್ಸ್, ಎಷ್ಟು ಈಸಿ ಹುಳಿಕಾಳು ಬಸ್ಸಾರು ಮಾಡೋದು ಮತ್ತು ರಾಗಿ ಮುದ್ದೆ ಮಾಡೋದು, ಎಷ್ಟು ಕಷ್ಟ ಅಂತಿದ್ದವರು ಕೂಡ ಈಸಿಯಾಗಿ ಮಾಡ್ಬೋದು, ಆ ಥರ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ನೀವು ಇದೇ ಥರ ಟ್ರೈ ಮಾಡ್ತೀರಾ, ಈ ಫುಡ್ನ ಟ್ರೈ ಮಾಡಿ ನನಗೆ ಮೆಸೇಜ್ ಮಾಡ್ತೀರಾ, ನಾನು ಟ್ರೈ ಮಾಡಿದ್ದೆ ಅಂತೇಳಿ ಕಮೆಂಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಪುಟ್ಟ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನಗೆ ತುಂಬ ಖುಷಿಯಾಗುತ್ತೆ. ಯಾರೇ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಚ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.